ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದ್ರೆ SSP ಸ್ಕಾಲರ್ಶಿಪ್ನ 2 ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡಿಸ್ತೇನೆ. ಒಂದು ಬಂದುಬಿಟ್ಟು SSPದು ಲಾಸ್ಟ್ ಡೇಟ್ ಯಾವಾಗ ಅಂತ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಎರಡನೇದು ಬಂದುಬಿಟ್ಟು ಒಂದು ನ್ಯೂ ಅಪ್ಡೇಟ್ ಬಿಟ್ಟಿದ್ದಾರೆ SSP ಕಡೆಯಿಂದ, ಅದು ಒಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವೆರಡರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇದೇ ಥರ ಸ್ಕಾಲರ್ಶಿಪ್ದು ರಿಲೇಟೆಡ್ ಇವಿ ಇನ್ನೂ ಅಪ್ಡೇಟ್ಸ್ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋ ಡೈಲಿ ಬರ್ತಾ ಹೋಗ್ತದೆ. ಮೊದಲು ಬಂದುಬಿಟ್ಟು SSP ಸ್ಕಾಲರ್ಶಿಪ್ನ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಯಾವಾಗ ಅಂತ ನಿಮಗೆ ಗೊತ್ತಿರುವ ಹಾಗೆ December 31 ಬಂದುಬಿಟ್ಟು ಕೊನೆಯ ದಿನಾಂಕ ಅಂತ ಮುಂಚೆ ಕೂಡ ಅನೌನ್ಸ್ಮೆಂಟ್ ಮಾಡಿದರು. ಮತ್ತು ಇನ್ನೊಂದು ಬಾರಿ ಎರಡನೇ ಬಾರಿ ನಮಗೆ ಸ್ಕಾಲರ್ಶಿಪ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ January 31, 2022 ಇದೇ 2022 January 31 ಕೂಡ ಎಕ್ಸ್ಟೆಂಡ್ ಮಾಡಿದರು. ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಂದಿತ್ತು. ನಾನು ಕೂಡ ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೆ January 31 ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಅದು ಬಂದುಬಿಟ್ಟು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಅನೌನ್ಸ್ಮೆಂಟ್ ಮಾಡಿದರು. ಬಟ್ ಅದು ಒಬ್ಬರು ಮಾಡಿದ್ದಾರೆ ಅಂದರೆ ಎಲ್ಲ ಇಲಾಖೆ ಕೂಡ ಮೇನ್ ಮಾಡಲೇಬೇಕಾಗ್ತದೆ. ಅವರು ಕೂಡ January 31 ಕೂಡ ಒಂದುವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕೆಂದರೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ನ್ಯೂ ಅಡ್ಮಿಷನ್ ಆಗಿರ್ತಾರೆ, ಅವರ ಡಾಟಾ ಇನ್ನೂ ಫೆಚ್ ಆಗಿರಲ್ಲ. ಅವರ ಡಾಟಾ ಅಪ್ಲೈ ಮಾಡೋಕ್ಕಾಗುತ್ತೆ. ಅವ್ರದ್ದು ಸ್ಟೂಡೆಂಟ್ ಐ ಡಿ ಅಥವಾ ತಮ್ಮ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ USN ಬ್ಯಾಗ್ ಬರಬೇಕಾಗಿರುತ್ತೆ. ಈ ಎಲ್ಲ ರೀಸನಿಂದ ಅವರಿಗೆ January 31 ಕೂಡ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ಯಾರ್ಯಾರು ಪ್ರೆಸೆಂಟ್ ಬಂದಿರ್ತಾರೆ ಅವರು ಅಡ್ಮಿಷನ್ ಆಗ್ಬೋದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಅಡ್ಮಿಷನೇ ಆಗಿರಲ್ಲ ಕಾಲೇಜ್ಗೆ, ಅವರು ಕೂಡ ಇನ್ನೂ ಟೈಮ್ ಇರೋ ಕಾರಣ ಅಡ್ಮಿಷನ್ ಆಗಿ ನಂತರ ಅವರು ಸ್ಕಾಲರ್ಶಿಪ್ ಅಂತ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಟೈಮ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎರಡನೇ ಅಪ್ಡೇಟ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದರೆ ಏನಂದರೆ ನಿಮ್ಮದು ಎಡಿಟ್ ಅಂದರೆ ನೀವು ಏನಾದರೂ ತಪ್ಪು ಮಿಸ್ಟೇಕ್ ಮಾಡಿದರೆ ನೀವು ರೀ ಎಡಿಟ್ ಮಾಡ್ಬೋದಿತ್ತು. ಆಪ್ಷನ್ ಬಂದುಬಿಟ್ಟು SSP ಕಡೆಯಿಂದ ಬಂದಿತ್ತು, ಮುಂಚೆ ಕೂಡ ಬಿಟ್ಟಿದ್ರು, ಮತ್ತೆ ಅದನ್ನು ತೆಗೆದುಹಾಕಿದ್ರು, ಮತ್ತೆ ಬಿಟ್ಟಿದ್ದಾರೆ. ಅದನ್ನು ನೀವು ವಿತ್ಡ್ರಾ ಮಾಡ್ಕೋಬಿಟ್ಟು ನಂತರ ಅಂದ್ಬಿಟ್ಟು ಎಡಿಟ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ನೀವು ಮಿಸ್ಟೇಕ್ ಮಾಡಿದರೆ, ತಪ್ಪು ಮಾಡಿದರೆ ಅದನ್ನು ಎಡಿಟ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಎಡಿಟ್ ಮಾಡಲಿಲ್ಲ, ಸರಿ ಮಾಡಲಿಲ್ಲ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಮುಂಚೆ ಫ್ಯೂಚರಲ್ಲಿ ಸ್ಕಾಲರ್ಶಿಪ್ನ ಪ್ರಾರಂಭ ಆಗಬಹುದು. ನೀವು ಮತ್ತೆ ಹೋಗಿ ನಿಮ್ಮ ಇಲಾಖೆಗೆ ಭೇಟಿ ನೀಡಿ ಮತ್ತೆ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇಷ್ಟೆಲ್ಲ ರಿಸ್ಕ್ ಯಾಕೆ ಅಂತೇಳಿ ಎಡಿಟ್ ಆಪ್ಷನ್ ಬಿಟ್ಟಿರ್ತಾರೆ. ಇನ್ ಕೇಸ್ ನೀವು ಚೇಂಜಸ್ ಮಾಡಬೇಕಿದ್ರೆ, ನಿಮ್ಮ ತಂದೆ ತಾಯಿ ಹಿಡಿದಿಸ್ತು ಅಥವಾ ನಿಮ್ಮ ಫೋನ್ ನಂಬರ್ ಚೇಂಜಸ್ ಮಾಡಬೇಕಿದ್ರೆ, ಇನ್ನೂ ಚೇಂಜಸ್ ಮಾಡಬೇಕಿದ್ರೆ SSP ವೆಬ್ಸೈಟ್ಗೆ ಹೋಗಿ ನಿಮ್ಮ ಲಾಗಿನ್ ಆಗಿ ಅಲ್ಲಿ ವಿತ್ಡ್ರಾ ಕೊಟ್ಟಿ ಆಮೇಲೆ ನಿಮ್ಮ ಎಡಿಟ್ ಮಾಡಿಕೊಂಡು ನಂತರ ಅಂದ್ಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಕಂಪ್ನಿ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ನೀವು ಪ್ರಿಂಟ್ ಔಟ್ ಪಡ್ಕೋಬೋದು. ಇದು SSP ಕಡೆಯಿಂದ ಬಂದಿರೋ ಇಂಪಾರ್ಟೆಂಟ್ ಅಪ್ಡೇಟ್ಸು. ಈ ಅಪ್ಡೇಟ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚು ನೋಡಬೇಕು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.